ಹಾಸನದ ಜನ ದೇವೇಗೌಡರು ಬೆಲೆ ಕೊಡ್ತಾರೆ, ಆದ್ರೆ ರೇವಣ್ಣ ಅವ್ರಿಗೆ, ಪ್ರಜ್ವಲ್ ರೇವಣ್ಣ ಬೆಲೆ ಕೊಡಲ್ಲ ಅಂತ ಹೇಳಿ ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೆ ಬೆಲೆ ಕೊಡಲ್ಲ ಅವ್ರಿಗೆ? ಅವ್ನು ನಡೆದ ಈಗ ನೀವು ಬಳೆನಶಿಪ ಕ್ಷೇತ್ರದಲ್ಲಿ ಜನಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಹೆಂಗ್ ಬೆಲೆ ಕೊಡ್ತಾರೆ? ಹಾಸನದಲ್ಲಿ ಹೆಂಗ್ ಬೆಲೆ ಕೊಡ್ತಾರೆ? ನೀವು ಎಲ್ಲ ಜನಗಳನ್ನ ದಬ್ಬಾಳಿಕೆಯಿಂದಲೇ ಎದುರಿಸಿ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ ಹಾಸನದಲ್ಲಿ. ಇದು ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ಈ ಒಂದು ಈ ನಮ್ಮ ದೇಶದಲ್ಲಿ ಏನು ಜನಗಳು ನಮ್ಮ ಒಂದು ಡೆಮೊಕ್ರೆಟಿಕ್ ಸಿಸ್ಟಮ್ನಲ್ಲಿ ಬಂದಿದ್ದೀವಿ, ನಾವು ಆ ಸಿಸ್ಟಮ್ನಲ್ಲಿ ಇರಬೇಕು ಅಂದರೆ ಜನನ ದಬ್ಬಾಳಿಕೆಯಿಂದ ಹೆದರಿಕೆಯಿಂದ ಎದುರಿಸಿದಿಂದ ಇಟ್ಕೊಳಕ್ಕಾಗೋದಿಲ್ಲ. ನೀವು ಹಾಸನದಲ್ಲಿ ಬಂದರೆ ಡೈರಿನಲ್ಲಿ ಕೆಲಸ ಕೊಡ್ತೀವಿ, ಡಿ ಡಿ ಸಿ ಬ್ಯಾಂಕಲ್ಲಿ ಕೆಲಸ ಕೊಡ್ತೀವಿ ಅಂತೇಳಿ ಜನಗಳನ್ನು ಮಂಕ್ ಮಾಡಿ ಅವ್ರಿಗೆ ಇದನ್ನು ಮಾಡಿ ನೀವು ಇದುವರೆಗೂ ನಡೆಸ್ತಾ ಇದ್ರಿ. ಆದರೆ ಜನ ಇವತ್ತು ಎಚ್ಚೆತ್ಕೊಂಡಿದ್ದಾರೆ. ಯಾವ ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ ಅಂದರೆ ಯಾವುದೇ ಮನುಷ್ಯ ಯಾರದೇ ಒಬ್ಬ ನಾಯಕ ದುರಾಂಕಾರ ಪಡೋದನ್ನ ಯಾರೂ ಸಹಿಸಲ್ಲ. ಪ್ರೀತಿಯಿಂದ ಅವ್ರನ್ನ ಗೆಲ್ಲಬೇಕು ಹೊರತು ದುರಾಂಕಾರದಿಂದ ಅವ್ರಿಗೆ ಗೆಲ್ಲಕ್ಕಾಗಲ್ಲ. ನೀವು ದಬ್ಬಾಳಿಕೆಯಿಂದ ಗೆಲ್ಲಕ್ಕಾಗಲ್ಲ. ನೀವು ಜನಗಳಿಗೆ ನೋವು ಕೊಟ್ಟು ಹಿಂಸೆ ಕೊಟ್ಟು ಅವ್ರನ್ನ ಹೊಲಿಸ್ಕೊಳಕ್ಕಾಗಲ್ಲ. ನೀವು ಕಿರುಕುಳ ಕೊಟ್ಟು ಹೊಲಿಸ್ಕೊಳಕ್ಕಾಗಲ್ಲ. ಈ ಪರಿಸ್ಥಿತಿ ಎಲ್ಲ ಜನ ಅರ್ಥ ಬಿಟ್ಟಿದ್ದಾರೆ. ಹಾಸನದ ಗೌಡ್ರೆ ನಾವು ಎಮ್ ಎಲ್ ಎ ಎಲೆಕ್ಷನ್ ಟೈಮಲ್ಲಿ ಕೂಡ ಶ್ರೇಯಸ್ ಪಟೇಲ್ ಅವ್ರನ್ನ ಸಂದರ್ಶನ ಮಾಡಿದ್ದಾರೆ. ನಿಮ್ಮ ಜೊತೆ ಭಾಳ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ದೀನಿ. ನೀವು ಹೇಳ್ತಾ ಇರೋ ದಾಟಿಯನ್ನು ನೋಡಿದ್ರೆ, ಮಂಜೇಗೌಡರು ಮಾತಾಡ್ತಿರೋ ದಾಟಿಯನ್ನು ನೋಡಿದ್ರೆ, ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ದರ್ಪ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಕೊಂಡು ನಿಲ್ಸೋರು ಹಾಸನದಲ್ಲಿ ಅಂತ ಹೇಳ್ತಾ ಇದ್ದೀರಿ. ಹೌದು, ನಿಮಗೆ ಕತೆ ಗೊತ್ತಿಲ್ಲ. ನನ್ನ ಎಲೆಕ್ಷನ್ನಲ್ಲಿ 2018 ಎಲೆಕ್ಷನ್ನಲ್ಲಿ ರೋಡಲ್ಲಿ ನಮ್ಮ ಪಾರ್ಟಿಯ ಪಕ್ಷದವ್ರು ಯಾವುದೇ ಕಾರ್ ಬಂದ್ರೂ ಪ್ರೈವೇಟ್ನ ಗುಂಡಗಳನ್ನ ನಿಂತು ಚೆಕ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಪೊಲೀಸರಿಗೆ ಹೇಳಿದ್ರು ಪೊಲೀಸರು ಸಹ ಯಾವುದೂ ಗಮನಕ್ಕೆ ತಗೋತಿರಲಿಲ್ಲ. ಆ ಥರ ದಬ್ಬಾಳಿಕೆ ಮಾಡಿ ಜನಗಳನ್ನ ಎದುರಿಸಿ ಹಳ್ಳಿಹಳ್ಳಿ ಗಲಾಟೆ ಮಾಡಿಸಿ ಮಾಡ್ತಕ್ಕಂಥ ವಾತಾವರಣ ಇತ್ತು. ಇವತ್ತು ವಾತಾವರಣ ಇದೆಯಾ? ಜನ ಎಚ್ಚೆತ್ತುಕೊಂಡಿಲ್ವಾ? ನಿಮ್ಮ ದಬ್ಬಾಳಿಕೆ ದೌರ್ಜನ್ಯದ ಜನಕ್ಕೆ ಜನ ಹೆದರ್ತಾ ಇದ್ದಾರೆ. ಇವತ್ತು ಇವತ್ತು ನೀವು ಎಲ್ಲಿ ಹೋದ್ರೂ ನೀವು ಸೋಲ್ತೀವಿ ಅನ್ನೋ ಭಯ ನಿಮಗೆ ಜನ ಮನಸ್ಸಲ್ಲಿ ಬರೋ ಥರ ಭಾವನೆ ಬರೋ ಥರ ಹುಟ್ಟಿಸಿದ್ದಾರೆ. ಎಲ್ಲಿ ನಿಮ್ಗೆ ಎಲ್ಲಿ ಎಲ್ಲಿ ಗೆದ್ದಿದ್ದೀವಿ ಅಂದರೆ ಹಾಸನದಲ್ಲಿ 4 ಸೀಟು ಗೆದ್ದಿದ್ದೀವಿ ಅಂತ ನೀವು ಹೇಳ್ಬೋದು. ಯಾವ ಗೆದ್ದವಲ್ಲ, ಯಾವ ಭಯದಿಂದ ಹಳೆಯ ಭಯದಿಂದ ಜನ ಸ್ವಲ್ಪ ಹೊರಗೆ ಬರೋದಲ್ಲೇ ಮತ ಸ್ವಲ್ಪ ಮತ ಹಾಕಿ ಅಲ್ಪ ಮತದಿಂದ ಗೆದ್ದಂಥ 4 ಸೀಟು. ಒಳನಶಿಪುರ 1,300 ಓಟು ಹೆಚ್ಚು ಕಡಿಮೆ ಜನ ಈಚೆ ಬಂದರೆ ನೀವಿಲ್ಲ. ಚನ್ನರಾಯಪಟ್ಟಣದಲ್ಲಿ 3,400 ಓಟು ಜನ ಎದ್ದು ಈಚೆ ಬಂದರೆ ಚನ್ನರಾಯಪಟ್ಟಣ ಇಲ್ಲ. ಹಾಸನದಲ್ಲಿ ನಮ್ಮ ಅಲ್ಪಸಂಖ್ಯಾತರು ಏನು ಮಾಡಿದರು ಅಂದರೆ ಬಿ ಜೆ ಪಿಯವರ ವಿರುದ್ಧವಾಗಿ ಓಟ್ ಹಾಕೋ ಒಂದು ಉದ್ದೇಶಕ್ಕೆ ಕಾಂಗ್ರೆಸ್ನಲ್ಲಿ ಈ ಗೆಲ್ತಾರೋ ಇಲ್ಲೋ ಅನ್ನೋ ಭಯನ ನೋಡಿ ಅಲ್ಪಸಂಖ್ಯಾತರು ಮನಸ್ಸು ಮತ್ತು ದಲಿತರು ಮನಸ್ಸಿನ ಬದಲಾವಣೆ ಮಾಡಲಾಗಿ ನೀವು ಗೆದ್ದಿದ್ರೆ ಹೊರತು ಇಲ್ಲಾಂದ್ರೆ ಹಾಸನ ಸಾಧ್ಯನೇ ಇಲ್ಲ ನಿಮಗೆಲ್ಲಕ್ಕೆ. ಇದೇ ಎಂ ಪಿ ಚುನಾವಣೆ ಬರಲಿ, ಎಂ ಪಿ ಚುನಾವಣೆ ನೀವು ಹಾಸನದಲ್ಲಿ ಎಷ್ಟು ಓಡ್ತಾ ಇದ್ದೀರಾ, ಒಳನಶಿಪುರ ಎಷ್ಟು ಓಡ್ತಾ ಇದ್ದೀರಾ, ಅರಕಲಗೂಡಲ್ಲಿ ನಮ್ಮ ಪಕ್ಷ ಎಷ್ಟು ಸ್ಟ್ರಾಂಗ್ ಆಗಿದೆ ನೀವು ಗೆದ್ದಿರ್ಬೋದು. ಆದರೆ ನಮ್ಮ ಪಕ್ಷ ಸ್ಟ್ರಾಂಗ್ ಆಗಿ ಇಬ್ಬರು ನಾಯಕರ ಮಧ್ಯೆ ಹೊಂದಾಣಿಕೆ ಬರೋದಲ್ಲೇ ಹೊರತು ನಾವು ಸೋತಿದ್ದೇವೆ ಹೊರತು ಇಬ್ಬರು ನಾಯಕರು ಹೊಂದಾಣಿಕೆ ಆಗಿದ್ರೆ ಅಷ್ಟು ಲೀಡ್ನಲ್ಲಿ ಗೆಲ್ತಂಥ ಕ್ಷೇತ್ರ ಸಕಲ ಅರಕಲಗೂಡು ಕ್ಷೇತ್ರ.